ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 70 ವರ್ಷದ ಅಜ್ಜ ಮಾಡಿದ ಕೆಲಸ ನೋಡಿ ಊರಿನ ಜನರೆಲ್ಲರೂ ಹುಚ್ಚನೆಂದರು. ಹೆಂಡತಿ ಮಕ್ಕಳು ಕೂಡ ದೂರ ಉಳಿದರು. ಕೊನೆಗೆ ಆ ವಯಸ್ಸಾದ ವ್ಯಕ್ತಿಗೋಸ್ಕರ ಸಿಎಂ ರವರೇ ಹುಡುಕುತ್ತಾ ಬರುತ್ತಾರೆ. ಹಾಗಾದರೆ ಆ ವಯಸ್ಸಾದ ವ್ಯಕ್ತಿ ಮಾಡಿದ ಕೆಲಸವಾದರೂ ಏನು? ಊರಿನವರೆಲ್ಲ ಆತನನ್ನು ಹುಚ್ಚನೆಂದು ಕರೆದಿದ್ದೇಕೆ? ಕುಟುಂಬವೇ ದೂರ ತಳ್ಳಿದರೂ ಕೂಡ ಆತ ಮೌನ ಮುರಿದಿದ್ದೇಕೆ? ಆತನನ್ನು ಹುಡುಕುತ್ತಾ ರಾಜಕೀಯ ನಾಯಕರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಬರುವುದೆಂದರೇನು? ಅಷ್ಟೇ ಅಲ್ಲದೆ ಮಹೇಂದ್ರ ಗ್ರೂಪ್ ಚೇರ್ಮನ್ ರವರು ಕೂಡ ಅವರನ್ನು ಭೇಟಿಯಾಗಿ ಬಹುಮಾನ ನೀಡಿದ್ದಾರೆ. ಆ ವಯಸ್ಸಾದ ವ್ಯಕ್ತಿ ಮಾಡಿದಂತಹ ಕೆಲಸದ ಬಗ್ಗೆ ತಿಳಿದರೆ ನೀವು ಸಹ ಅವರಿಗೆ ಕೈಯೆತ್ತಿ ಮುಗಿಯುತ್ತೀರಾ? ಹಾಗಾದರೆ ಯಾರು ಆ ಅಜ್ಜ, ಆತನು ಏನು ಮಾಡಿದ್ದಾರೆ ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಯಾರಾದರೂ ಸರಿ ನಿಜವಾದ ಸಾಧಕರಾಗಬೇಕೆನ್ನುವವರು, ಸಾಧಿಸಲೇಬೇಕು ಎಂದು ದಿಟ್ಟ ಗುರಿಯನ್ನು ಹೊಂದಿರುವವರು, ಅದು ಎಷ್ಟು ಕಷ್ಟವಾದರೂ ಸರಿ ಅದನ್ನು ಬಿಡುವುದಿಲ್ಲ. ಮತ್ತೆ ಕೆಲವರು ತನಗೋಸ್ಕರವಲ್ಲದಿದ್ದರೂ ತನ್ನವರಿಗೋಸ್ಕರ ಅಥವಾ ಜನರಿಗೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ. ಸ್ನೇಹಿತರೆ, ಇದನ್ನೆಲ್ಲ ಮಾತಾಡಲು ಕಾರಣ ಆ ವಯಸ್ಸಾದ ಅಜ್ಜನೇ. 70 ವರ್ಷದ ಅಜ್ಜನೆಂದರೆ ಸಾಮಾನ್ಯವಾಗಿ ಎಲ್ಲರೂ ವಯಸ್ಸಾಯಿತು, ನಮ್ಮಿಂದ ಏನೂ ಆಗುವುದಿಲ್ಲ ಎನ್ನುವ ಹಾಗೆ ಇರುತ್ತಾರೆ. ಇನ್ನೂ ಕೆಲವರಾದರೆ ಮಂಚ ಹಿಡಿದಿರುತ್ತಾರೆ. ಕನಿಷ್ಠ ಪಕ್ಷ ಅವರ ಕೆಲಸಗಳನ್ನು ಕೂಡ ಅವರು ಮಾಡಲಾರದೆ ಹೋಗುತ್ತಾರೆ. ಆದರೆ ಇಲ್ಲಿ ನಾವು ನೋಡುತ್ತಿರುವ ಆ ಹಿರಿಯ ವ್ಯಕ್ತಿ ಮಾತ್ರ ಆ ವಯಸ್ಸಿನಲ್ಲಿಯೂ ಕೂಡ ತನ್ನ ಕೆಲಸ ಮಾತ್ರವಲ್ಲದೆ ತನ್ನ ಊರಿಗೋಸ್ಕರ, ಊರಿನ ಜನರಿಗೋಸ್ಕರ ಒಂದು ಅತಿದೊಡ್ಡ ಸಾಹಸವನ್ನು ಮಾಡಿದ್ದಾರೆ. ಆದರೆ ಆ ಕೆಲಸದಿಂದ ಆತ ತನ್ನ ಕುಟುಂಬದವರಿಗೆ ಮತ್ತು ಊರಿನ ಜನರಿಗೆ ಹುಚ್ಚನಂತೆ ಅನಿಸತೊಡಗಿತು. ಹಾಗಾದರೆ ನಿಜವಾದ ವಿಷಯವೇನೆಂದರೆ, ಸ್ನೇಹಿತರೆ, ಇದೊಂದು ನೈಜ ಘಟನೆ. ಬಿಹಾರದ ಗಯಾ ಜಿಲ್ಲೆಯಲ್ಲಿ ಕೊತಿಲ್ವಾ ಎಂಬ ಸಣ್ಣ ಹಳ್ಳಿ ಇದೆ. ಆ ಗ್ರಾಮದಲ್ಲಿ ಸರಿಸುಮಾರು 750 ಮಂದಿಗೂ ಹೆಚ್ಚು ಜನರು ವಾಸ ಮಾಡುತ್ತಿರುತ್ತಾರೆ. ಆ ಗ್ರಾಮವು ಗಯಾದಿಂದ 80 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಅಲ್ಲಿ ಬಹಳ ಮಂದಿ ಮಣ್ಣಿನ ಗುಡಿಸಿಲಿನಲ್ಲಿ ವಾಸ ಮಾಡುತ್ತಿರುತ್ತಾರೆ. ಆ ಗ್ರಾಮಕ್ಕೆ ತೆರಳಲು ಸರಿಯಾದ ರಸ್ತೆ ಮಾರ್ಗವೂ ಕೂಡ ಇಲ್ಲ. ರಸ್ತೆ ಕಲ್ಲುಗಳಿಂದ ಕೂಡಿರುತ್ತದೆ. ಹಾಗೆಯೇ ಆ ಊರಿನಲ್ಲಿ ಸರಿಯಾಗಿ ನೀರು ಕೂಡ ಇಲ್ಲ. ಮಳೆ ನೀರಿನ ಆಸರೆಯಿಂದ ಕೇವಲ ತೊಗರಿ ಮತ್ತು ಮೆಕ್ಕೆಜೋಳ ಬೆಳೆಗಳನ್ನು ಮಾತ್ರ ಬೆಳೆಯುತ್ತಿರುತ್ತಾರೆ. ನಿಜ ಹೇಳಬೇಕೆಂದರೆ ಆ ಗ್ರಾಮಕ್ಕೆ ಮಳೆ ಬಂದಾಗ ಮಾತ್ರ ನೀರು ಇರುತ್ತದೆ ವಿನಃ ಬೇರೆ ಯಾವುದೇ ರೀತಿಯ ನೀರಿನ ಅನುಕೂಲಗಳಿಲ್ಲ. ಕುಡಿಯುವುದಕ್ಕೆ ಒಂದೆರಡು ಮೂರು ಬಾವಿಗಳನ್ನು ಬಿಟ್ಟರೆ ಬೆಳೆಗಳು ಬೆಳೆಯಲು ಕೆರೆಗಳಾಗಲಿ ಅಥವಾ ಕಾಲುವೆಗಳಂತಹ ನೀರಿನ ಸೆಲೆಗಳು ಯಾವುದೂ ಇಲ್ಲ. ಇದರಿಂದ ಅಲ್ಲಿ ಬೆಳೆಗಳನ್ನು ಬೆಳೆದು ಅದರಿಂದ ಜೀವನ ಸಾಗಿಸುವುದು ತುಂಬಾ ಕಷ್ಟವಾಗುತ್ತಿತ್ತು. ಆ ಕಾರಣದಿಂದ ಆ ಊರಿನ ಜನರು ಒಬ್ಬೊಬ್ಬರಾಗಿ ಆ ಊರನ್ನು ಬಿಟ್ಟು ನಗರ ಪ್ರದೇಶಗಳಿಗೆ ವಲಸೆ ಹೋಗಲು ಶುರು ಮಾಡಿದ್ದರು. ಅದೇ ಊರಿನಲ್ಲಿ ಲೌಂಗಿ ಭುಯಾನ್ ಎಂಬ ಹಿರಿಯ ವ್ಯಕ್ತಿ ವಾಸವಿದ್ದರು. ಅವರಿಗೆ ಆ ಊರಿನಲ್ಲಿ ಸ್ವಲ್ಪ ಜಮೀನಿತ್ತು. ಆದರೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದಿರುವುದರಿಂದ ಅವರು ಕೂಡ ಯಾವುದೇ ರೀತಿಯ ಬೆಳೆಗಳು ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದ ಜೀವನ ಕಷ್ಟವಾಗುತ್ತಿತ್ತು. ಆಗ ಆತನ ಹೆಂಡತಿ ಕೂಡ ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸೋಣ ಎನ್ನುತ್ತಾರೆ. ಆದರೆ ಭುಯ ಆಕೆಯ ಮಾತುಗಳನ್ನು ಕೇಳಲಿಲ್ಲ. ಮೇಲಾಗಿ ಒಂದು ಮಂಕರಿ, ಗುದ್ದಲಿ ಮತ್ತು ಸನಿಕೆ ಹಿಡಿದು ಮನೆಯಿಂದ ಹೊರಟರು. ಇದನ್ನು ನೋಡಿದ ಹೆಂಡತಿ ಎಲ್ಲಿಗೆ ಎಂದು ಕೇಳಿದಳು. ಆಗ ಭುಯ ಈ ಊರಿಗೆ ನೀರು ತರುತ್ತೇನೆ ಎಂದು ಹೇಳಿದಾಗ ಆಕೆಗೆ ಏನೂ ಅರ್ಥವಾಗಲಿಲ್ಲ. ಇನ್ನು ಭುಯ ತನ್ನ ಊರಿಗೆ ಸಮೀಪದಲ್ಲಿರುವ ಬಂಗೇತ ಬೆಟ್ಟಗಳ ಕಡೆ ಹೊರಟರು. ಹೊರಟವರೇ ಅಲ್ಲಿರುವ ಕಲ್ಲು, ಮಣ್ಣು ಮತ್ತು ಹುಲ್ಲನ್ನು ಗುದ್ದಲಿಯಿಂದ ಅಗೆಯಲು ಶುರು ಮಾಡಿದರು. ಅದನ್ನು ನೋಡಿದ ಆತನ ಹೆಂಡತಿ, ಇದೇನಿದು, ಏಕೆ ಈ ಬೆಟ್ಟಗಳ ಬಳಿ ಅಗೆಯುತ್ತಿದ್ದೀರಾ ಎಂದು ಕೇಳಿದಾಗ ಭುಯ, ನಮ್ಮ ಊರಿಗೆ ನೀರು ಬೇಕೆಂದರೆ ಕಾಲುವೆ ಬೇಕು. ಆದ್ದರಿಂದ ಇಲ್ಲಿಂದ ಕಾಲುವೆ ಅಗೆದು ಊರಿಗೆ ನೀರು ಬರುವ ಹಾಗೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆತನ ಮಾತುಗಳು ಆಕೆಗೆ ಅರ್ಥವಾಗಲಿಲ್ಲ. ಅಲ್ಲಿ ಯಾವುದೇ ರೀತಿಯ ಕೆರೆ ಅಥವಾ ನದಿಗಳೂ ಇಲ್ಲ. ಇನ್ನು ನೀರು ಎಲ್ಲಿಂದ ತರುತ್ತಾರೆ ಎಂದು ಆಶ್ಚರ್ಯಗೊಂಡಳು. ತಕ್ಷಣವೇ ಇದು ನಿಮ್ಮಿಂದ ಸಾಧ್ಯವಾಗದ ಕೆಲಸ ಎಂದು ಹೇಳುತ್ತಾಳೆ. ಆದರೆ ಭುಯ ಮಾತ್ರ ಆಕೆಯ ಮಾತುಗಳಿಗೆ ಒಂಚೂರು ತಲೆ ಕೆಡಿಸಿಕೊಳ್ಳಲಿಲ್ಲ. ಕಾಲುವೆಯನ್ನು ಅಗೆಯುವ ಕೆಲಸದಲ್ಲಿ ನಿರತರಾದರು. ಹಾಗೆ ಅಗೆಯುತ್ತಲೇ ದಿನಗಳು ಉರುಳಿದವು. ಬೆಟ್ಟದ ಬಳಿಯಿಂದ ಊರಿನವರೆಗೂ ಅಗೆಯುತ್ತಲೇ ಬಂದರು. ಇದನ್ನೆಲ್ಲ ಗಮನಿಸುತ್ತಿದ್ದ ಊರಿನ ಗ್ರಾಮಸ್ಥರು ಆತನಿಗೆ ಹುಚ್ಚು ಹಿಡಿದಿರಬಹುದು ಎಂದು ವಿವಿಧ ರೀತಿಗಳಲ್ಲಿ ಅವಮಾನ ಮಾಡಿದರು. ಆದರೆ ಭುಯ ಮಾತ್ರ ಯಾರ ಮಾತುಗಳಿಗೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಕೇವಲ ತನ್ನ ಕೆಲಸ ಮಾತ್ರ ತಾನು ಮಾಡುತ್ತಿದ್ದರು. ಆತನ ಹೆಂಡತಿ ಮತ್ತು ಮಕ್ಕಳು ಎಷ್ಟು ಹೇಳಿದರೂ ಕೇಳಲಿಲ್ಲ. ಪ್ರತಿದಿನವೂ ಹೋಗಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಒಬ್ಬಂಟಿಯಾಗಿ ಅಗೆಯುತ್ತಲೇ ಇದ್ದರು. ಇದರಿಂದ ನಮ್ಮ ಮಾತು ಕೇಳುತ್ತಿಲ್ಲ ಎಂದು ಆತನ ಹೆಂಡತಿ ಆತನಿಗೆ ಊಟವನ್ನು ನೀಡುವುದನ್ನು ನಿಲ್ಲಿಸಿಬಿಟ್ಟಳು. ಆದರೂ ಕೂಡ ಭುಯ ತನ್ನ ಊರಿನ ಪ್ರಜೆಗಳಿಗೋಸ್ಕರ ಹೇಗಾದರೂ ಮಾಡಿ ನೀರು ತರಲೇಬೇಕೆಂದು ಕೆಲವೊಂದು ಬಾರಿ ಊಟವನ್ನು ತಿನ್ನದೆ ಕೇವಲ ಗೆಡ್ಡೆ ಗೆಣಸುಗಳನ್ನು ತಿಂದು ಕಾಲುವೆಯನ್ನು ಅಗೆದರು. ಯಾರು ಎಷ್ಟೇ ಹೇಳಿದರೂ ಕೇಳದಿದ್ದಾಗ ಆತನ ಹೆಂಡತಿ ಹುಚ್ಚು ಹಿಡಿದಿರಬಹುದು ಎಂದುಕೊಂಡಳು.
ಕೆಲವೊಂದು ಬಾರಿ ಭೂತವೈದ್ಯರ ಬಳಿ ಕರೆದೊಯ್ದಿದ್ದು ಉಂಟು ಆದರೆ ಏನು ಪ್ರಯೋಜನವಿಲ್ಲ ಅದೇ ರೀತಿ ಸರಿಸುಮಾರು 30 ವರ್ಷಗಳು ಕಳೆದಿದ್ದವು ಆತನ ಮಕ್ಕಳು ಕೂಡ ಕೆಲಸಕ್ಕೋಸ್ಕರ ನಗರ ಪ್ರದೇಶಗಳಿಗೆ ಹೋಗಿದ್ದರು ಆದರೆ ಭುಯ ಮಾತ್ರ ಕಾಲವೆ ಅಗಿಯುತ್ತಲೇ ಇದ್ದರು ಋತುಪವನಗಳ ಕಾರಣದಿಂದ ಬಂಗೀತ ಬೆಟ್ಟಗಳಿಂದ ಬರುವ ನೀರನ್ನು ಕಾಲವೆ ಮೂಲಕ ಊರಿಗೆ ಹರಿಸಬೇಕೆಂದು ಕೊಂಡಿದ್ದರು ಅದೇ ರೀತಿ ಕಾಲವೆಯಲ್ಲಿ ನೀರು ತುಂಬಲು ಶುರುವಾಯಿತು ಆಗ ಈ ವಿಷಯ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಎಲ್ಲರ ಬಾಯಲ್ಲೂ ಹರಿದಾಡುವ ವಿಷಯವಾಗಿತ್ತು ಹೀಗೆ ಒಂದು ದಿನ ಒಬ್ಬ ಪತ್ರಕರ್ತರು ಆ ಊರಿನ ರಸ್ತೆಗಳ ಕುರಿತು ರಿಪೋರ್ಟ್ ಮಾಡಲು ಹೋಗಿದ್ದರು ಆಗ ಭುಯ ವಿಷಯ ತಿಳಿದು ಆತನ ಬಳಿ ಹೋಗಿ ಹೀಗೆ ಏಕೆ ಕಾಲವೆ ಅಗಿಯುತ್ತೀರಾ ಎಂದು ಕೇಳಿದರು ಆಗ ಭುಯ ನೀರಿಗೋಸ್ಕರ ಅವರು ಪಡುವಂತಹ ಕಷ್ಟದಿಂದ ಹಿಡಿದು ಎಲ್ಲವನ್ನೂ ವಿವರಿಸಿ ಹೇಳಿದರು ಆಗ ರಿಪೋರ್ಟರ್ ಇಲ್ಲಿಯವರೆಗೂ ನೀವು ಅಗೆದ ಕಾಲವೆಯನ್ನು ತೋರಿಸಿ ಎಂದು ಕೇಳಿದರು ಆಗ ಭುಯ ತೋರಿಸಿದ ಆ ಕಾಲವೆಯನ್ನು ನೋಡಿದ ರಿಪೋರ್ಟರ್ ಆಶ್ಚರ್ಯಗೊಂಡು ತಕ್ಷಣವೇ ಈ ಸುದ್ದಿಯನ್ನು ಹಿಂದಿ ನ್ಯೂಸ್ ಪೇಪರ್ ಅಲ್ಲಿ ಪ್ರಕಟಿಸಿದ್ದರು ನೀರಿಗೋಸ್ಕರ ಭುಯ ಏಕಾಂಗಿಯಾಗಿ ಅಗೆದ ಕಾಲವೆ ಎಂದು ಬರೆದಿದ್ದರು ಈ ವಾರ್ತೆ ವೈರಲ್ ಆಗುತ್ತಿದ್ದಂತೆ ಉಳಿದ ಜರ್ನಲಿಸ್ಟ್ಗಳು ರಾಜಕೀಯ ನಾಯಕರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಭುಯನನ್ನು ಭೇಟಿಯಾಗಲು ಸಾಲು ಸಾಲಾಗಿ ಬಂದರು ಈಗಾಗಲೇ ಭುಯ 3 ಕಿಲೋಮೀಟರ್ ಕಾಲವೆಯನ್ನು ಅಗೆದಿದ್ದರು ಆದರೆ ಅದನ್ನು ಕೊತಿಲ್ವ ಗ್ರಾಮದವರೆಗೂ ತರಲಾರದೆ ಹೋಗಿದ್ದರು ಊರಿಗೆ ಆ ಕಾಲವೆಯನ್ನು ತರಲು ಇನ್ನೂ 1 ಕಿಲೋಮೀಟರ್ ದೂರವಿತ್ತು ಅದು ತುಂಬಾ ಕಷ್ಟವಾಗಿದ್ದು ಅಲ್ಲಿಗೆ ನಿಂತಿದ್ದರಿಂದ ಈ ವಿಷಯ ತಿಳಿದ ಬಿಹಾರ್ ರಾಜ್ಯದ ನೀರಿನ ಮಂತ್ರಿ ಸಂಜಯ್ ಶಾ ಇದರ ಬಗ್ಗೆ ವಿಚಾರಿಸಿದ್ದರು ಅಷ್ಟೇ ಅಲ್ಲದೆ ಆ ಕಾಲವೆಯನ್ನು ಕೊತಿಲ್ವ ಗ್ರಾಮದವರೆಗೂ ತಲುಪಿಸಬೇಕೆಂದು ಆದೇಶ ಹೊರಡಿಸಿದರು ಜಿತನ್ರಾಮ್ ಮಾರ್ಷಿ ಗ್ರಾಮಕ್ಕೆ ಭೇಟಿ ನೀಡಿ ಭಾರತದ ರಾಷ್ಟ್ರಪತಿಯವರಿಂದ ಪ್ರಶಂಸೆ ಪಡೆಯುತ್ತೀರಾ ಎಂದು ಭುಯಾಗೆ ಮಾತು ಕೊಟ್ಟರು ಅನೇಕ ರಾಜಕೀಯ ನಾಯಕರು ಭುಯಾನನ್ನು ಭೇಟಿ ಮಾಡಿದರು ಅಲ್ಲಿಯವರೆಗೂ ಆತನನ್ನು ಹುಚ್ಚನೆಂದು ಅವಹೇಳನ ಮಾಡಿದವರೆಲ್ಲರೂ ಕೂಡ ಆಶ್ಚರ್ಯಗೊಂಡಿದ್ದರು ಆನಂತರ ಗ್ರಾಮಸ್ಥರು ಮಾಜಿ ಸಿಎಂ ರನ್ನು ಭೇಟಿಯಾಗಿ ತಮ್ಮ ಗ್ರಾಮದಲ್ಲಿ ಆಸ್ಪತ್ರೆಗಳನ್ನು ಮತ್ತು ರಸ್ತೆಗಳನ್ನು ನಿರ್ಮಾಣ ಮಾಡಿ ಅವುಗಳಿಗೆ ಭುಯಾ ಹೆಸರಿಡಬೇಕೆಂದು ಕೋರಿದರು ಭುಯಾಗೆ ಆ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಬಂದಿತ್ತು ಇದರಿಂದ ಗಯಾದ ಒಂದು ಶೋರೂಮ್ ನಿಂದಲೂ ಕೂಡ ಭುಯಾಗೆ ಆಹ್ವಾನ ಬಂದಿತ್ತು ಆಗ ಭುಯ ಅಲ್ಲಿಗೆ ಬಿಳಿ ವಸ್ತ್ರ ಧರಿಸಿ ಹೋಗಿದ್ದರು ಅಲ್ಲಿಗೆ ಹೋದರೆ ಆತನಿಗೋಸ್ಕರ ಒಂದು ಹೊಸ ಮಹೀಂದ್ರ ಟ್ರ್ಯಾಕ್ಟರ್ ಅನ್ನು ಸಿದ್ಧವಾಗಿರಿಸಿದ್ದರು ಅದು ಕೂಡ ಮಹೀಂದ್ರ ಗ್ರೂಪ್ ಚೇರ್ಮನ್ ಆನಂದ್ ಮಹೀಂದ್ರ ರವರು ಆ ಬಹುಮಾನವನ್ನು ಭುಯಾಗೆ ನೀಡಿ ಸನ್ಮಾನ ಮಾಡಿದ್ದರು ಸ್ನೇಹಿತರೆ ನಿಜ ಹೇಳಬೇಕೆಂದರೆ ಒಬ್ಬ ಜರ್ನಲಿಸ್ಟ್ ಮಾಡಿದ ಟ್ವೀಟ್ ಮೂಲಕವೇ ಭುಯ ಮಾಡಿದ ಸಾಧನೆ ಇಡೀ ರಾಜ್ಯವೆಲ್ಲ ವ್ಯಾಪಿಸಿತ್ತು ಮತ್ತು ಅದೇ ಟ್ವೀಟ್ ನಿಂದಲೇ ವಿಷಯ ಆನಂದ್ ಮಹೀಂದ್ರ ರವರಿಗೂ ತಿಳಿದು ಬಹುಮಾನವು ಭುಯ ಕೈ ಸೇರಿತ್ತು ಭುಯಗೆ ಸಲ್ಲಿದಂತಹ ಗೌರವ ಮತ್ತು ಅಭಿನಂದನೆಗಳನ್ನು ನೋಡಿ ಆತನ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಬಹಳ ಹೆಮ್ಮೆ ಪಟ್ಟರು ನೋಡಿದಿರಲ್ಲವೇ ಗೆಳೆಯರೇ ಎಷ್ಟೇ ಸಮಸ್ಯೆಗಳು ಮತ್ತು ಅವಮಾನಗಳು ಎದುರಾದರೂ ಕೂಡ ಅಂದುಕೊಂಡ ಕೆಲಸಗಳನ್ನು ಸಾಧಿಸಿದಾಗ ಗುರಿ ಮುಟ್ಟಿದಾಗ ಸಿಕ್ಕಂತಹ ಗೌರವ ಬಹಳ ಮಹತ್ವವಲ್ಲವೇ ಮತ್ತೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಮೊಟ್ಟಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು